ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕರೆಂಟ್ ಹೋಗ್ಬೇಕಾ? ಸಮುದ್ರ ಸರ್ ಇಲ್ಲೇ ಇದ್ದಾರೆ. ಹೆದರ್ಕೊಳ್ತಿದ್ದೀರಾ? ಗಾಬರಿ ಆಗ್ಬಿಡಿ, ನಾನಿದ್ದೀನಿ. ಏನ್ ಹೇಳ್ತಿದ್ದೀರಾ ಸರ್? ಇದು ಆಟೋಮೆಟಿಕ್ ಡೋರ್ ಮೇಡಮ್, ಒಂದ್ಸಲ ಕ್ಲೋಸ್ ಆದ್ರೆ ಮತ್ತೆ ಓಪನ್ ಮಾಡ್ಬೇಕು ಅಂದ್ರೆ ಕೀ ಬೇಕು. ನಾನು ಲಾಕ್ ಆಗೇ ಇದ್ದೀನಿ ಅಲ್ವಾ ಸರ್? ನೀವು ಇವಾಗ ಲಾಕ್ ಆಗಿದ್ದೀರಾ? ನಾನು ನಿಮ್ ಹಾರ್ಟ್ ಒಳಗೆ ಯಾವಾಗ್ಲೂ ಲಾಕ್ ಆಗಿದ್ದೀನಿ. ಆಗೋಗಿದೆ ಮಾಯಾ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಇರಿಸಿಬಿಟ್ಟೆ ನೀಜಪವ. ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಕೊಂಡ್ರೆ ನೀವು ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ ನೇತ್ರ ಅವರೇ. ಏನ್ ಹೇಳಿದ್ರೆ? ನಾಚ್ಕೊಂಡ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೇತ್ರ ಅವರೇ. ಹೋಗಿ ಸಮುದ್ರ ಸರ್. ಹೋಗ್ಬೇಕಾ? ಸರಿ ಬಿಡಿ, ಹೋಗ್ತೀನಿ ಸಮುದ್ರ ಸರ್. ನಂಗೆ ಭಯ ಆಗುತ್ತೆ. ಏನ್ ನೇತ್ರ ಅವರೇ, ನೀವು ಹೋಗಿ ಅಂತೀರಾ ಮತ್ತೆ ಬನ್ನಿ ಅಂತೀರಾ? ನೇತ್ರ ಅವರೇ, ನೀವು ತುಂಬಾನೇ ಗೊಂದಲದಲ್ಲಿ ಇದ್ದೀರಾ. ನನ್ನ ಸ್ಥಿತಿನ ನೋಡ್ಕೊಂಡು ಆಡ್ಕೊಂತಿದ್ದೀರಾ ನೀವು? ನಂಗೆ ನಿಮ್ಮ ಮೇಲೆ ಕೋಪ ಬರ್ತದೆ. ಸರಿ ನೇತ್ರ ಅವರೇ, ಹಾಗಿದ್ರೆ ನಾನೊಂದು ಕೆಲಸ ಮಾಡ್ತೀನಿ.
ನಮ್ ಡೈರೆಕ್ಟರ್ ಕಳಿಸ್ತೀನಿ. ನಮಗಿಬ್ಬರಿಗೆ ಅಂತಾನೆ ಸ್ಪೆಷಲ್ ಆಗಿ ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಮಾಡಿ ಅಂತ ಹೇಳೋಣ, ಏನಂತೀರಾ? ಕತ್ಲು ಅಲ್ಲಿ ನಾನು ನೀವು ಇಬ್ಬರೇ, ನಮ್ಮ ಮಧ್ಯ ಯಾರು ಇರಲ್ಲ. ಹಾಗೆ ಈ ತರದ್ದೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೋದು, ಏನಂತೀರಾ? ಇಶ್ಕ ತಾರೆ ಜಮಿ ಇಶ್ಕ ತೂಫಾನ ಇಶ್ಕ ಜೀನಾ ಭೀ ಹೈ ಇಶ್ಕ ಮರನಾ ಭೀ ಹೈ ಇಶ್ಕ ತಾರೆ ಜಮಿ ಇಶ್ಕ ತೂಫಾನ ಹೇಳಿಲ್ಲ ಯಾರಲ್ಲು ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು. ಕಾವೇರಿ ಕಾವೇರಿ ಕಾವೇರಿ, ನಿನ್ನ ಸಲುವಾಗಿ ಇವತ್ತೆಲ್ಲಾನು ರೆಡಿ ಮಾಡ್ಕೊಂಡು ಕಾಯ್ಲಿಕ್ಕೆತ್ತೀನಿ. ತಾನಪ್ಪ, ಈ ಕಾವೇರಿ ಸ್ವಲ್ಪ ಹೊತ್ತಲ್ಲೇ ನಿನ್ ಮನೆಗ್ ಬರ್ತಾಳೆ. ಕಾವೇರಿ, ಇವತ್ತು ನೀನು ನನ್ನ ಮನೆಗೆ ಬರ್ತಿರೋ ಅತಿಥಿ ಅಷ್ಟೇ ಅಲ್ಲ, ನನ್ನ ಹೃದಯದ ಅತಿಥಿ, ನನ್ನ ಜನ್ಮದ ಅತಿಥಿ, ನನ್ನ ಪ್ರೀತಿಯ ಅತಿಥಿ, ನನ್ನ ಪ್ರೇಮದ ಅತಿಥಿ. ನೋಡ್ತಿರು, ಇವತ್ತು ನಿನ್ನ ಹ್ಯಾಂಗ್ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೋತೀನಿ ಅಂತ. ಕಾವೇರಿ, ಇವತ್ತು ನಿನ್ನ ಮೂರ್ಖಳನ್ನಾಗಿ ಮಾಡಕ ಕಾಯ್ಲಿಕ್ಕತ್ತೀನಿ. ಈ ದಾಣಪ್ಪ ಎಂತ ಮಾಸ್ಟರ್ ಮೈಂಡ್ ಅನ್ನೋದು ಇವತ್ತು ನಿನಗೆ ಗೊತ್ತ. ನೀ ನನ್ನ ಯಾವ ರೇಂಜ್ ಅಲ್ಲಿ ವೆಲ್ಕಮ್ ಮಾಡಿದ್ರೆ ಏನ್ ದಾನಪ್ಪ? ನೀನಾಗ್ಲೇ ಎಂತ ದಡ್ಡ ಅಂತ ಪ್ರೂವ್ ಮಾಡಿದ್ಯಾ? ಒಬ್ಬ ಹುಡುಗ ಹೆಣ್ಣಿನ ವಾಯ್ಸ್ ಅಲ್ಲಿ ಮಾತಾಡ್ತಾ ಯಾಮಾರಿಸ್ತಾ ಇದ್ರು ಗೊತ್ತಾಗ್ದೇ ಇರೋಷ್ಟು ಶತ ದಡ್ಡ ನೀನು. ಕಾವೇರಿ, ಈ ದಾಣಪ್ಪ ಎಷ್ಟು ಜಾಣ ಅದನ ಗೊತ್ತಾ? ನಾನು ಸಾಯ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡಿದ ಕೂಡಲೇ ನೀನು ಹೆದರ್ಕೊಂಡು ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿ. ನೀನು ಎಷ್ಟು ದಡ್ಡಿ ಅಂತ ಇಲ್ಲೇ ಗೊತ್ತಾತು. ದಾನಪ್ಪ, ಈ ವಿಕ್ಕಿ ಎಲ್ಲೆಲ್ಲಿ ಹೇಗೆ ಹೊಡಿತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮಾರಿನ ಮನೆ ಕರೆಸ್ಕೋತಾನೆ, ಹುಷಾರು. ಬಂದು ಕೂಡ್ಲೆ ನಿನಗೇನು ಮಾಡ್ತೀನಿ ಅಂತ ನೋಡ್ತೇರು. ದಾಣಪ್ಪನ ಆಟ ಈಗ ಶುರು ಆಗ್ತದೆ. ದಾನಪ್ಪ, ನಾನು ನಿನ್ ಮನೆಗೆ ಬರ್ತಾ ಇರೋದು ನೇತ್ರ ಅವ್ರ ವಾಚ್ಗೋಸ್ಕರ. ಅದನ್ನ ಸರ್ಚ್ ಮಾಡೋ ಸಮಯದಲ್ಲಿ ನೀನೇನಾಗ್ತೀಯೋ ನನಗ್ ಗೊತ್ತಿಲ್ಲ. ನಿನ್ನ ಆ ದೇವ್ರೇ ಕಾಪಾಡು. ಬರ್ತಾ ಇದ್ದೀನಲ್ಲಪ್ಪ. ಚುಮ್ಮ ಆದ್ರದಿಲ್ಲ, ಚುಮ್ಮ ಬೇಸರದಿಲ್ಲ,
ಇವತ್ತು ಕಾವೇರಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಿಲ್ಲ. से कोई अंदर न आ सके, अंदर से कोई बाहर न जा सके. सोचो कभी ऐसा हो तो क्या हो, सोचो कभी ऐसा हो तो क्या हो. हम तुम एक ऑफिस में बंद हो, हम तुम एक ऑफिस में बंद हो, और चाबी खो जा. हम तुम एक ऑफिस में बंद हो और चाबी खो जा. Thank you.
ಬನ್ನಿ. ಸರಿ, ಏನು ನೇತ್ರ ಅವ್ರೆ? ಅಲ್ನೋಡಿ, ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲ. ಇದೆಲ್ಲ ಹೇಗೆ ಸಾಧ್ಯ ನೇತ್ರ ಅವರೇ? ನಮ್ ಸ್ಟಾಫ್ ಬರ್ತ್ಡೇಗೋಸ್ಕರ ನಾವ್ ಇದನ್ನೆಲ್ಲ ತಂದಿಟ್ಕೊಂಡಿದ್ವಲ್ಲ ಸರ್, ನೋಡಿ ಇವಾಗ ನಮ್ಗೆ ಇದು ಉಪಯೋಗಕ್ಕೆ ಬರ್ತದೆ. ನೇತ್ರ ಅವರೇ, ನೀವೇನೇ ಹೇಳಿ, ನೀವ್ ತುಂಬಾ ಕ್ಲೆವರ್ ಇದ್ದೀರಾ. ನನಗೆ ಈ ಕ್ಯಾಂಡಲ್ ಲೈಟ್ ಸೆಟ್ ತುಂಬಾನೇ ಇಷ್ಟ ಆಯ್ತು. ಅಷ್ಟೇ ಅಲ್ಲ, ಈ ಕ್ಯಾಂಡಲ್ ಲೈಟ್ ಅಲ್ಲಿ ನನ್ನ ಮುದ್ದು ಅಪ್ಸರೆ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆದ್ರೆ ನನಗೆ ಒಂದ್ ಇಷ್ಟ ಆಗ್ತಾ ಇಲ್ಲ ನೇತ್ರ ಅವ್ರೆ. ಇಷ್ಟ ಆಗ್ತಿಲ್ವಾ? ಏನ್ ಸರ್ ಅದು? ನಿಮ್ ಡ್ರೆಸ್ಸು. ಡ್ರೆಸ್ಸಾ? ನೇತ್ರ ಅವ್ರೆ, ಒಂದ್ ಐಡಿಯಾ. ನಾನು ಒಂದ್ ಪ್ರಾಜೆಕ್ಟ್ ಆಡ್ ಶೂಟ್ಗೆ ಅಂತ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿದ್ದೆ. ಆ ಕಾಸ್ಟ್ಯೂಮ್ನ ನೀವು ವೇರ್ ಮಾಡ್ಬೇಕು. ನಾನಾ? ನೇತ್ರ ಅವ್ರೆ ಪ್ಲೀಸ್, ಆಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ನೋಡಿ ಹಳ್ಳಿ ಹುಡುಗಿ, ನಾನ್ ಆತರ ಡ್ರೆಸ್ ಹಾಕಲ್ಲ ಅಂತ ಹೇಳಲೇಬಾರ್ದು. ನೀವು ಟ್ರೈ ಮಾಡ್ಲೇಬೇಕು. ಪ್ಲೀಸ್ ಸಮುದ್ರ ಸರ್. ನೇತ್ರ ಅವ್ರೆ ಪ್ಲೀಸ್, ನನಗೋಸ್ಕರ
ಪ್ಲೀಸ್ ನೇತ್ರಾ ಅವ್ರೆ, ಪ್ಲೀಸ್. ಆಯ್ತು, ಬನ್ನಿ ಹೋಗೋಣ. ಚಂದಿರ ನಿನ್ನ ಮುದ್ದು ಮುದ್ದು ಹಾಲುಗೆಲ್ಲ ನಾಜು